ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಮೊದಲೇದಾಗಿ ಉಗಾದಿ ಹಬ್ಬದ ಶುಭಾಶಯಗಳು ನಾನು ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ ಉಗಾದಿ ಹಬ್ಬ ಅಂತಂದ್ರೆ ನಮಗೆ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಸೋ ಎಲ್ಲ ಈ ಒಂದು ಹೊಸ ವರ್ಷದಲ್ಲಿ ನಾವು ಏನೇ ಅನ್ಕೊಂಡಿದ್ದೀರೋ ನೀವೇನೇ ಅನ್ಕೊಂಡಿದ್ದೀರೋ ಅದೆಲ್ಲವೂ ನೆರವೇರಲಿ ಹಾಗೆ ಆ ದೇವರು ನಮಗೆ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದೀನಿ ಉಗಾದಿ ಹಬ್ಬ ಅಂತಂದ್ರೆ ನನಗೆ ನೆನಪಾಗೋದು ಫಸ್ಟ್ ಬಂದು ಬೇವು ಅದು ನನ್ನ ಫೇವರೇಟ್ ಊರಲ್ಲೆಲ್ಲಾನು ಮಾಡ್ಬಿಟ್ಟು ಅದನ್ನ ಒಬ್ಬ ಮನೆಗೆ ಹೋಗಿ ಅಂದ್ರೆ ಒಬ್ಬ ಮನೆಗೆ ಒಬ್ಬರು ಬಂದು ಬೇವನ ಕೊಡೋದು ಎಲ್ಲ ಆಚರಣೆಯಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಇವತ್ತು ನಾವಿಬ್ರೆ ಇದೀವಿ ಆದ್ರೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಸೋ ಅವರನ್ನ ಕೂಡ ಕರೆದಿದ್ದೀವಿ ಇವತ್ತಿನ ನಮ್ಮ ಉಗಾದಿ ಹಬ್ಬದ ಆಚರಣೆ ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಈ ಒಂದು ವ್ಲಾಗ್ ಅಲ್ಲಿ ನೋಡಬಹುದು ನೀವೆಲ್ಲ ಯಾವ ತರ ಹಬ್ಬ ಆಚರಣೆ ಮಾಡ್ತೀರಾ ಅನ್ನೋದನ್ನ ಕೂಡ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನಾವು ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ ಉಗಾದಿ ಹಬ್ಬ ಅಂತಂದ್ರೆ ಹೋಳಿಗೆ ಬೇವು ಒಂದು ಫುಡ್ ಅಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಇನ್ನ ದೇವರ ಪೂಜೆ ಅದೆಲ್ಲ ನಾರ್ಮಲ್ ಆಗಿನೇ ಇರುತ್ತೆ ಸೋ ಇವತ್ತಿನ ನಮ್ಮ ಮನೆ ಉಗಾದಿ ಹಬ್ಬಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತೀನಿ ಸೋ ನಾವು ಏನೇನ್ ಮಾಡ್ತೀವಿ ಅಂತ ಎಲ್ಲ ನೀವು ಈ ಒಂದು ವ್ಲಾಗ್ ಅಲ್ಲಿ ನೋಡಬಹುದು ಸೋ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ನನ್ನ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೀನಿ ಸೋ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು ಸೋ ನಾವು ಬೆಳಗ್ಗೆಯಿಂದ ಏನೇನ್ ಮಾಡಿದ್ವಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಕ್ಲಿಪಿಂಗ್ಸ್ ನ ಹಾಕ್ತಾ ಹೋಗ್ತೀನಿ ಸೋ ನೀವು ಕೂಡ ನೋಡಿ ಆಮೇಲೆ ನಾನು ಮತ್ತೆ ನಿಮಗೆ ಅಡಿಗೆ ಮನೆಯಲ್ಲಿ ಸಿಗ್ತೀನಿ ಉಗಾದಿ ಹಬ್ಬಕ್ಕಂತೂ ಬೇವಿನ ಹೂ ಬೇಕೇ ಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಬೇವಿನ ಮರ ಇದೆ ಅದರಲ್ಲಿನೇ ಈ ಬೇವಿನ ಹೂನ ಕಿತ್ತುಕೊಂಡು ಬರ್ತೀನಿ ಅಂತ ಹೇಳಿ ಸುಮಂತ್ ಅವರು ಹೋಗಿದ್ರು ನಾನು ಮನೆಯಲ್ಲಿ ಬೇರೆ ಬೇರೆ ಕೆಲಸನ ಮಾಡ್ತಾ ಇದ್ದೆ ನೋಡಬಹುದು ಈ ಮರದಲ್ಲಿ ಎಷ್ಟು ಹೂ ಇದೆ ಅಂತ ಹೇಳಿ ಇದರಲ್ಲಿ ಎಲೆಕಿನ ಜಾಸ್ತಿ ಹೂನೇ ಇದೆ ಇಲ್ಲಿ ಉಗಾದಿ ಹಬ್ಬದ ಸಮಯದಲ್ಲಿ ಇಂಡಿಯನ್ ಗ್ರೋಸರಿ ಶಾಪ್ ಅಲ್ಲಿ ಬೇವಿನ ಹೂ ಎಲೆ ಎಲ್ಲನೂ ಸಿಗುತ್ತೆ ಆದರೆ ಚಿಕ್ಕ ಚಿಕ್ಕ ಪ್ಯಾಕ್ ಅಲ್ಲಿ ಸಿಗುತ್ತೆ ಅಷ್ಟೇ ಆದರೆ ಅದು ನಮ್ಗೆ ಸಾಕಾಗೋದಿಲ್ಲ ಸೊ ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ ಹೇಗೋ ನಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಂಡು ಬರ್ಬೋದು ಸೊ ನೋಡ್ಬೋದು ಇಲ್ಲಿ ಎಷ್ಟು ಹೂ ಇದೆ ಅಂತ ಹೇಳಿ ನಮ್ಮ ಮನೆ ಹತ್ರ ಹಾಗೆ ಸುಮ್ಮನೆ ಒಂದು ರೌಂಡ್ ಹೋದ್ರೂ ಸಾಕು ನಮಗೆ ಕಬ್ಬು ಹೂವು ಮಾವಿನಕಾಯಿ ಎಲ್ಲ ಸಿಗುತ್ತೆ ಆದರೆ ಇಲ್ಲಿ ಯಾರು ಕಿತ್ಕೊಳ್ಳೋದಿಲ್ಲ ಅಷ್ಟೇ ನಾವು ಹಬ್ಬಕ್ಕೆ ಬೇಕಾಗಿರುವಂಥ ಗ್ರಾಸರಿನೆಲ್ಲನೂ ಶನಿವಾರನೇ ತೊಗೊಂಡು ಬಂದಿದ್ವಿ ಆದರೆ ಏನು ಪೂಜೆಗೆ ಬೇಕಾಗಿರುವಂಥ ಹೂವು ಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ದಿಲ್ಲ ಅದೆಲ್ಲ ತೊಗೊಂಡು ಬಂದರೆ ಸ್ವಲ್ಪ ಬಾಡ್ ಹೋದಾಗ ಆಗ್ಬಿಡುತ್ತೆ ಅಂತ ಹೇಳಿ ಇನ್ನು ಮಂಡೇ ಹೋಗೋಕ್ಕೆ ಆಗಲೇ ಇಲ್ಲ ಅದಕ್ಕೆ ಇನ್ನು ಹಬ್ಬದ ದಿನ ಬೆಳಗ್ಗೆನೆ ಹೋಗಿ ತೊಗೊಂಡು ಬಂದ್ವಿ ಈ ಒಂದು ಶಾಪಲ್ಲಿ ಎಲ್ಲನೂ ಸಿಗುತ್ತೆ ನಮಗೆ ಹಣ್ಣು ಕಾಯಿ ಎಲ್ಲ ಇಲ್ಲಿ ಸಿಗುತ್ತೆ ಹೂವಿಂದಲ್ಲಿ ನೋಡಿದ್ರಲ್ಲ ದೇವಸ್ಥಾನ ಪಕ್ಕದ ಶಾಪಲ್ಲಿನೇ ಸಿಗುತ್ತೆ ಈ ಒಂದು ಶಾಪಲ್ಲಿ ಇವರೇ ಫಾರ್ಮಲ್ಲಿ ಬೆಳೆದಿರೋಂಥದ್ದನ್ನು ತೊಗೊಂಡು ಬಂದು ಮಾರ್ತಾರೆ ತುಂಬ ಫ್ರೆಶ್ಶಾಗಿ ಇರುತ್ತೆ ಎಲ್ಲನೂ ನೋಡ್ಬೋದು ಈ ತೆಂಗಿನಕಾಯಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಇಲ್ಲಿ ಎಲ್ಲ ಶಾಪಲ್ಲಿ ಕೂಡ ಇದೇ ಸೈಜೇ ಇರುತ್ತೆ ಚಿಕ್ಕದೆಲ್ಲನೂ ಸಿಗೋದಿಲ್ಲ ದೊಡ್ಡ ದೊಡ್ಡದೇ ಸಿಗುತ್ತೆ ಇಲ್ಲಿ ಮಲೇಷ್ಯಾದಲ್ಲಿ ಎಳ್ನೀರು ತೆಂಗಿನಕಾಯಿ ಬಾಳೆದೆಲೆ ಅದಕ್ಕೆಲ್ಲ ಕೊರತೆನೇ ಇಲ್ಲ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಸಿಗುತ್ತೆ ಸೊ ಅದನ್ನೆಲ್ಲ ಬೆಳಗ್ಗೆನೆ ಹೋಗ್ಬಿಟ್ಟು ತೊಗೊಂಡು ಬಂದರು ಈ ಒಂದು ವಾರದಲ್ಲಿನೇ ನಮ್ಮ ಉಗಾದಿ ಕೂಡ ಬಂದಿದೆ ಹಾಗೆ ತಮಿಳ್ ನಿವಿಯರು ಮಲೈ ನಿವಿಯರು ಪಂಜಾಬ್ ನಿವಿಯರು ಹಾಗೆ ಥೈಲ್ಯಾಂಡ್ ಅವರ ನಿವಿಯರ್ ಕೂಡ ಈ ಒಂದು ವೀಕಲ್ಲಿನೇ ಹೆಚ್ಚು ಕಡಿಮೆ ಒಂದೊಂದು ದಿನ ಬಿಟ್ಟು ಒಂದಿನ ಸೆಲೆಬ್ರೇಷನ್ನಲ್ಲಿ ಇದೆ ಸೊ ಇಲ್ಲಂತರೂ ಒಟ್ಟಾರೆಯಾಗಿ ಒಂದು ಹಬ್ಬದ ವಾತಾವರಣನೇ ಇದೆ ಹಾಗೆ ಇಲ್ಲಿ ಹರಿರಾಯ ಕೂಡ ಸ್ಟಾರ್ಟ್ ಆಗಿದೆ ಹರಿರಾಯ ಅಂತಂದರೆ ರಂಜಾನ್ಗೆ ನಾವು ಇಲ್ಲಿ ಹರಿರಾಯ ಅಂತ ಅಂತಾರೆ ಸೊ ಆ ಒಂದು ಹಬ್ಬದ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ದೇವಸ್ಥಾನದ ಪಕ್ಕದ ಶಾಪಲ್ಲೇ ನಾವು ಹೂವನ್ನ ಕೂಡ ತೊಗೊಂಡು ಬಂದ್ವಿ ಸೊ ಇಲ್ಲೆಲ್ಲ ಹೂವು ಈ ಥರ ಬಿಡಿ ಹೂ ಎಲ್ಲ ಸಿಗೋದಿಲ್ಲ ನಾವೇನಾದ್ರು ತೊಗೊಳ್ಳೋ ಹಂಗಿತ್ತು ಅಂತಂದರೆ ಒಂದು ಸ್ಟೆಮ್ನೇ ತೊಗೊಳ್ಬೇಕು ಫುಲ್ಲಾಗಿ ಅವರೇ ಕಟ್ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ನಾವು ತೊಗೊಂಡು ಬಂದು ಮನೆಯಲ್ಲಿ ಕಟ್ ಮಾಡ್ಕೊಳ್ಬೋದು ನಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರ್ಬೋದು ಮನೆಗೆ ಇದನ್ನೆಲ್ಲ ತೊಗೊಂಡು ಬಂದರು ಬೇವಿನ ಹೂವು ಮಾವಿನ ಎಲೆ ಹೂವು ಕಾಯಿ ಇವೆಲ್ಲ ತೊಗೊಂಡು ಬಂದರು ಸೊ ಇದೆಲ್ಲ ತೊಗೊಂಡು ಬಂದಮೇಲೆ ಇವಾಗ ಮಾವಿನ ತೋರಣನ ಪೋಣಿಸುವಂಥ ಕೆಲಸ ಬಂದು ಸುಮಂತ್ ಅವ್ರದ್ದೇ ಸೊ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಅವ್ರದ್ದೇ ಆ ಒಂದು ಡಿಪಾರ್ಟ್ಮೆಂಟು ನಾನು ಅದರಲ್ಲೆಲ್ಲ ತಲೆ ಹಾಕೋದಿಲ್ಲ ನಮಗೆ ಬೇರೆ ಬೇರೆ ಕೆಲಸ ಇರುತ್ತೆ ನಾನು ಆ ಒಂದು ಎಲ್ಲ ಕೆಲಸನ ಮಾಡ್ತಾ ಇರ್ತೀನಿ ಅವರು ಇದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಮಾವಿನ ತೋರಣನ ಜೋಡಿಸ್ತಾ ಇದ್ದಾರೆ ಸೊ ನಿಮ್ಮ ಮನೆಯಲ್ಲಿ ನೀವು ಮಾವಿನ ತೋರಣ ಕೆಲಸನೂ ನೀವೇ ಮಾಡ್ತಿರೋ ಹಬ್ಬದ ಟೈಮಲ್ಲಿ ಅಥವಾ ನಿಮ್ಮ ಹಸ್ಬೆಂಡು ಬೇರೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ನಿಮಗೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ಇಲ್ಲೆಲ್ಲ ವರ್ಕಿಂಗ್ ಡೇ ಇರೋದ್ರಿಂದ ನಮಗೆ ಸ್ವಲ್ಪ ಅದು ಇದು ಎಲ್ಲ ಎರಡೂ ಕಡೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು
ಆದ್ರೂ ಪರವಾಗಿಲ್ಲ ನನಗೆ ಈ ಒಂದು ಹಬ್ಬದ ಸಮಯದಲ್ಲಿ ಈ ತರ ಎಲ್ಲ ಒಂದು ಮಾಡೋದು ತುಂಬಾನೇ ಖುಷಿ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಎಲ್ಲ ಮಾವಿನ ತೋರಣ ಅದನ್ನೆಲ್ಲ ಕಟ್ಟೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂದು ಚೇಂಜ್ ಆಗಿ ಇರುತ್ತೆ ನಾರ್ಮಲ್ ಡೇಕಿನ ಒಂದು ಹೊಸದೇನೋ ಇದ್ದಂಗೆ ಅನ್ಸುತ್ತೆ ಸೋ ನನಗೆ ಏನು ಮಿಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೋ ಎಲ್ಲಾನು ತಂದು ಮಾಡೋದೇ ನನಗೆ ಇಷ್ಟ ಆಗುತ್ತೆ ಸೋ ನಾನು ಯಾವುದೇ ನಮಗೆ ಸಿಗುವಂಥದ್ದು ನನಗೆ ಆಗುವಂಥದ್ದಿದ್ರೆ ನಾನು ಯಾವುದನ್ನು ಮಿಸ್ ಮಾಡೋದಿಲ್ಲ ಮಾವಿನ ತೋರಣನು ರೆಡಿ ಆಯ್ತು ಇವಾಗ ಇದನ್ನ ಅವರು ಹೊರಗಡೆ ಕಟ್ಟಿ ಬರ್ತಾರೆ ಮಾವಿನ ತೋರಣ ಎಲ್ಲ ಕಟ್ ಆದ್ಮೇಲೆ ನಾನು ಈ ಕಡೆ ಬೇವಿನ ಸಾಮಾನ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಬೇವು ಮಾಡೋದು ಈಜಿ ಆದ್ರೆ ಅದಕ್ಕೆಲ್ಲ ಜೋಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಳ್ಬೇಕು ಪುಟಾಣಿ ಹಿಟ್ ಮಾಡ್ಕೊಳ್ಬೇಕು ಅದೆಲ್ಲ ಸ್ವಲ್ಪ ಮಾಡೋದು ಕಷ್ಟ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಇವರು ಇದು ಬೇವಿನ ಹೂನೆಲ್ಲ ಕಿತ್ತಿ ಕೊಡ್ತಾ ಇದ್ರು ಅದೆಲ್ಲ ನಾವು ಸ್ನಾನ ಆದ್ಮೇಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾವು ಹಿಂದಿನ ದಿವಸ ಕೂಡ ಅದರ ತಯಾರಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಹಬ್ಬ ದಿನಾನೇ ಆಗಬೇಕು ಅದಕ್ಕೆ ಸೋ ಅದನ್ನು ಆ ಕಡೆ ನಾನು ಆ ಕೆಲಸ ಮಾಡ್ತಾ ಇದ್ದೆ ಇವರು ಈ ಕಡೆ ಈ ಕೆಲಸನ ಮಾಡ್ತಾ ಇದ್ರು ಈ ಬೇವಿನ ಹೂವ ಸ್ಮೆಲ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೋ ಈ ಬೇವಿನ ಹೂವನ್ನೆಲ್ಲಾನು ತೆಗೆದಿದ್ದಾಯ್ತು ಇವರು ಇದನ್ನ ನಾನು ಹೂವು ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಇದನ್ನ ಬೇವಿಗೆ ಹಾಕ್ತೀನಿ ಲಾಸ್ಟ್ ಟೈಮ್ ನಮಗೆ ಬೇವಿನ ಹೂವನ ಕೂಡ ತಗೊಂಡ ಬರಕ ಆಗಿದ್ದಿಲ್ಲ ಅಷ್ಟು ಕರೋನಾ ಲಾಕ್ ಡೌನ್ ಇರೋದ್ರಿಂದ ನಮಗೆ ಕೆಳಗಡೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಸೋ ಈ ಸತಿ ಗಾಡ್ ಬ್ಲೆಸ್ ಪರವಾಗಿಲ್ಲ ಹೊರಗಡೆ ಅಡ್ಡಾಡ್ಬೋದು ನಾನು ಇವಾಗೆಲ್ಲ ಆದಮೇಲೆ ಅಡುಗೆ ರೆಡಿ ಕೂಡ ಮಾಡ್ಕೊಳ್ತಾ ಇದ್ದೆ ಒಂದು ಕಡೆ ಹೂಣನ ಬೇಯೋದಕ್ಕೆ ಇಟ್ಟಿದ್ದೆ ಈ ಕಡೆ ಪಲ್ಯ ಇದು ಎಲ್ಲ ಒಂದೊಂದೇ ಆಗ್ತಾ ಇತ್ತು ಅಡುಗೆ ನಿಮಗೆ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಾವಿನ ತೋರಣ ಯಾತ್ರ ಕಟ್ಟಿದ್ದೀವಿ ಅಂತ ಹೇಳಿ ಹಾಗೆ ನನಗೆ ಗೊತ್ತಿರುವಂಥ ಒಂದು ಚಿಕ್ಕ ರಂಗೋಲಿ ಕೂಡ ನಾನು ಹಾಕಿದ್ದೀನಿ ಹಬ್ಬ ಅಂದ್ರೇ ಈ ಥರದ್ದೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ ನನಗೆ ಫಸ್ಟು ಅದಾದಮೇಲೆ ನಾವು ಪೂಜೆ ಮಾಡಿರೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ನೈವೇದ್ಯಕ್ಕೆ ಪುಡಿ ಬೇವು ಅಂತ ಅಂತಾರಲ್ಲ ಅದು ಲಿಕ್ವಿಡ್ ಥರ ಮಾಡ್ತೀವಿ ನಾವು ಕುಡಿಯೋದಕ್ಕೆ ಆದರೆ ದೇವ್ರ ನೈವೇದ್ಯಕ್ಕೆ ಮಾತ್ರ ಪುಡಿ ಬೇವು ಅಂತ ಅನ್ನೋದನ್ನು ಇಡ್ತೀವಿ ಅದೇನು ನೀರು ಹಾಕಿಲಾರ್ದಂಗೆ ಜಸ್ಟ್ ಅದು ಏನು ಮಿಕ್ಸ್ಚರ್ ಇರುತ್ತೆ ನೋಡಿ ಅದನ್ನೇ ಇಡ್ತೀವಿ ಇದೆಲ್ಲ ಆದಮೇಲೆ ನಾನು ಲಾಸ್ಟಿಗೆ ಹೋಳಿಗೆನ ಮಾಡ್ತಾ ಇದ್ದೀನಿ ಎಲ್ಲ ಅಡುಗೆ ಮುಗಿದ್ಮೇಲೆ ಜೊತೆಗೆ ನನ್ನ ಫ್ರೆಂಡ್ಸಿಗೆ ಕೂಡ ಕಾಲ್ ಮಾಡಿದ್ವಿ ಬನ್ನಿ ಅಂತ ಹೇಳಿ ಸೊ ನೋಡ್ಬೋದು ಇವತ್ತಿನ ಮೆನು ಏನಂತಂತಂದರೆ ಎಲ್ಲ ಮಾವಿನಕಾಯಿ ಸ್ಪೆಷಲ್ಲು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ತವಿ ಸಾರು ಅನ್ನ ಮೆಣಸಿನ್ಕಾಯಿ ಹಾಗೆ ಹೋಳಿಗೆ ಯುಗಾದಿ ಅಂತಂದಮೇಲೆ ಹೋಳಿಗೆ ಎಲ್ಲರ ಮನೆಯಲ್ಲಿ ಕಾಮನ್ನು ಸೊ ಅದು ಆಮೇಲೆ ಬೀನ್ಸ್ ಪಲ್ಯ ಸೊ ಇವತ್ತು ಇದಿಷ್ಟು ನಮ್ಮ ಮೆನು ಆಮೇಲೆ ನಿಮಗೆ ನಾನು ಬೇವನ್ನ ತೋರಿಸಿದ್ದಿಲ್ಲಲ್ಲ ಬೇವು ಅಂತಂದರೆ ಇದೆ ಈ ಥರ ಇರುತ್ತೆ ಇದನ್ನು ನಾವು ಕುಡಿತೀವಿ ನನಗೆ ತುಂಬ ಇಷ್ಟ ಇದು ಇದನ್ನು ನಾನು ಲಾಸ್ಟ್ ಇಯರ್ ಯುಗಾದಿ ಹಬ್ಬ ಸೆಲೆಬ್ರೇಷನಲ್ಲಿ ತೋರಿಸಿದ್ದೀನಿ ಯಾವ ಥರ ನಾವು ಬೇವನ್ನ ಮಾಡ್ತೀವಿ ಅಂತ ಹೇಳಿ ಸೊ ಅದಕ್ಕೆ ಈ ಸತಿ ಏನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ನಾವೆಲ್ಲ ಈ ಕಡೆ ಊಟ ಮಾಡೋಷ್ಟರಲ್ಲಿ ಮಳೆ ನೋಡಿ ಎಷ್ಟು ಜೋರಾಗಿ ಬಂತು ಅಂತಂದರೆ ಅವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ ನೈಟ್ವರೆಗೂ ಮಳೆ ಬೀಳ್ತಾನೆ ಇತ್ತು ನಾವು ಈ ಮಳೆಯಲ್ಲಿ ಯಾವ ಥರ ಟೆಂಪಲ್ಗೆ ಹೋದ್ವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಊಟ ಕೆಲಸ ಎಲ್ಲ ಮುಗೀತು ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆದರೆ ಹೋಗೋದಾಗಿರಲಿಲ್ಲ ಇವಾಗ ಸಾಯಂಕಾಲ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಸೊ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇದು ನೋಡ್ತಾ ಇದ್ರಲ್ಲ ಪ್ಲೇನ್ ಸ್ಯಾರಿ ಜಸ್ಟ್ ಬಾರ್ಡರ್ ಇದೆ ಅಷ್ಟೇ ಇದು ನಾನು ಫಸ್ಟ್ ಟೈಮ್ ಮಲೇಷ್ಯಾದಲ್ಲೇ ಬೈ ಮಾಡಿದ್ದು ಸೊ ನನಗೆ ಹೆಂಗೆ ಬರುತ್ತಾ ಉಟ್ಕೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಏನು ಉಟ್ಕೊಳಕ್ಕೆ ಬಂದಿಲ್ಲ ಇದು ಹೊಸ ಸ್ಯಾರಿ ಅಲ್ವ ಕಾಟನ್ ಸ್ಯಾರಿ ಬೇರೆ ಅಷ್ಟಾಗಿ ಸರಿಯಾಗಿ ಉಟ್ಕೊಳಕ್ಕೆ ಬಂದಿಲ್ಲ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಉಟ್ಕೊಂಡಿದ್ದೀನಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಬರ್ತೀನಿ ಸೊ ಬನ್ನಿ ಹೋಗೋಣ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ಕಾದ್ವಿ ಆದರೆ ಇದೇನು ಮಳೆ ನಿಲ್ಲೋ ಥರ ಇರಲಿಲ್ಲ ಹಾಗೆ ಜಿನಿ ಜಿನಿ ಬರ್ತಾನೆ ಇತ್ತು ಇನ್ನು ನಾವು ವೆಯ್ಟ್ ಮಾಡ್ತಾ ಇದ್ದರೆ ದೇವಸ್ಥಾನದ ಬಾಗಿಲು ಹಾಕ್ಬಿಡ್ತಾರೆ ಅಂತ ಹೇಳಿ ನಾವು ಹಾಗೇನೆ ಛತ್ರಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನನಗೇನೋ ಮಳೆಯಲ್ಲಿ ನೆನೆಯೋದು ಇಷ್ಟನೇ ಆಗುತ್ತೆ ಆದರೆ ಸುಮಂತ್ ಅವ್ರು ಸ್ವಲ್ಪ ಕೂಡ ಮಳೆಯಲ್ಲಿ ನೆನೆಯೋದಿಲ್ಲ ಅವ್ರಿಗೆ ಇಷ್ಟನೂ ಆಗೋದಿಲ್ಲ ಇನ್ನು ದೇವಸ್ಥಾನ ಕೂಡ ತಲುಪಿದ್ವಿ
ಈ ಒಂದು ದೇವಸ್ಥಾನವನ್ನು ನಾನು ನಿಮಗೆ ಸಾಕಷ್ಟು ಸದಿ ತೋರಿಸಿದ್ದೀನಿ. ದೇವಸ್ಥಾನದಲ್ಲಿ ಸ್ವಲ್ಪ ಜನನೂ ಇದ್ದರು, ಮರ್ದಿಸ ತಮಿಳ್ ನ್ಯೂ ಇಯರ್ ಇತ್ತು, ಹಾಗಾಗಿ ಪೂಜೆ ಇದೆಲ್ಲ ಕೊಡೋಕ್ಕೆ ಬಂದಿದ್ರು. ನಮ್ಮ ಮನೆಯ ಸಿಂಪಲ್ ಉಗಾದಿ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಲವ್ ಯು ಆಲ್.